ಅದು ಅವರು ಮಾತಾಡಬಾರ್ದಿತ್ತು. ಅವರು ಏನೋ ಒಂದು ಜೋಶಲ್ಲಿ ನಾವೊಂದು ಆ ಇದನ್ನು ನೋಡಿದೆ, ವಿಡಿಯೋ ಕ್ಲಿಪ್ಸನ್ನು, ಎಲ್ಲೋ ಒಂದು ಜೋಶಲ್ಲಿ ಯಾರೋ ಏನೋ ಹೇಳ್ದ ಅಂತ ಒಂದು ಜೋಶಲ್ಲಿ ಆ ಮಾತನ್ನು ಆಡಿದ್ದಾರೆ. ಅವರು ದೊಡ್ಡ ಲೀಡ್ರೆ, ಬಟ್ ಅವ್ರ ಬಾಯಲ್ಲಿ ಆ ಮಾತು ಬರಬಾರ್ದಿತ್ತು. ಅದು ತಪ್ಪದು, ಅದನ್ನು ಯಾರೂ ಒಪ್ಪಲ್ಲ. ಹಾಗಾಗಿ ಆಮೇಲೆ ಅವರು ಕ್ಷಮೆನೂ ಯಾಚನೆ ಮಾಡಿದ್ದಾರೆ. ಹಾಗಾಗಿ ನಾನು ಅದ್ರ ಬಗ್ಗೆ ನಮ್ಮದೇನು ಕಾಮಕ್ಷಿಲ್ಲ ಸರ್. ಕ್ಷಮೆ ಯಾಚಿದ ಮೇಲೆ ನಾವೇನು ಮಾತಾಡೋಕ್ಕಾಗಲ್ಲ. ಕ್ಷಮೆ ಕೇಳಿದಾರಲ್ಲ, ಅವರು ತಪ್ಪು. ಫಸ್ಟು ರಾಜಣ್ಣ ಮಾಡಿರೋದು ಮಾತು ತುಂಬ ತಪ್ಪದು. ಅವರ ಅನುಭವದಲ್ಲಿ ಆ ಮಾತಾಡಬಾರ್ದಿತ್ತು. ಮಾಜಿ ಪ್ರಧಾನಿ, ಇವತ್ತೇನಾದರೂ ಒಬ್ಬರು ಕರ್ನಾಟಕದಿಂದ ಒಬ್ಬರು ಪ್ರಧಾನಮಂತ್ರಿ ಆಗಿದ್ದಾರೆ ಅಂದರೆ ಅದು ದೇವೇಗೌಡರು. ದೇವೇಗೌಡರಿಗೆ ಈ ದೇಶದಲ್ಲಿ ಇವತ್ತು ನರೇಂದ್ರ ಮೋದಿಯವರು ಸಹ ಅವ್ರಿಗೆ ಒಂದು ರೆಸ್ಪೆಕ್ಟ್ ಕೊಡುವಂಥ ವ್ಯಕ್ತಿ ಅವರು. ಹಾಗಾಗಿ ರಾಜಣ್ಣನಿಗಿದೆಲ್ಲ ಗೊತ್ತಿದ್ದು ಆ ಮಾತನ್ನು ಮಾತಾಡಬಾರ್ದಿತ್ತು. ಯಾರ ಬಗ್ಗೆನೂ ಆ ಮಾತುಗಳನ್ನು ಮಾತಾಡಬಾರ್ದು. ಈಗ ಕ್ಷಮೆ ಹಚ್ಚಿದರೆ ದೊಡ್ಡವರು ನಮಗೆ ಏನು ಸೂಚನೆ ಕೊಡ್ತಾರೋ ಅದ್ರ ಮೇಲೆ ಮಾಡ್ತೀವಿ. ಇಲ್ಲ, ಅವ್ರಿಗೇನು ಸೂಚನೆ ಬಂದಿದೆಯೋ ಗೊತ್ತಿಲ್ಲ. ನಮಗೆ ಈಗ ನಿನ್ನೆ ನಾನು ನೋಡಿದ ಮಟ್ಟಿಗೆ ಕ್ಷಮೆ ಹಚ್ಚಿದ್ದಾರೆ. ನಮಗೇನಾರ ನಮ್ಮ ಕುಮಾರಣ್ಣ ಇರ್ಬೋದು, ದೇವೇಗೌಡರು ಕೂಡ, ನಮ್ಮ ಹೈಕಮಾಂಡಿಂದ ಏನಾದರೂ ಸೂಚನೆ ಬಂದರೆ ನಾವು ಖಂಡಿತ ಮಾಡ್ತೀವಿ. ಗೊತ್ತಿಲ್ಲ ಸರ್, ಅದು ಅವ್ರು ಏನೇನು ತೀರ್ಮಾನ ಮಾಡ್ಕೊಂಡವ್ರೆ ರಾಜಣ್ಣವರು, ಅವರು ಏನು ಹೋಗ್ತಾರೆ ಏನು ನನಗೆ ಗೊತ್ತಿಲ್ಲ. ಅದು ನೋಡೋಣ, ನಮಗೆ ಏನು ಸೂಚನೆ ಬರುತ್ತೋ ಅದರ ಮೇಲೆ ನಾವು ಪ್ರೊಟೆಸ್ಟ್ ಮಾಡ್ತೀವಿ.